ಕರ್ಣನ ಜಂಭಕೋರತನವನ್ನು ಮೂರನೇ ಸಲ ಕೇಳಿ ಶಲ್ಯ ಉತ್ತರ ಹೇಳಿದ ಮಾಸೂತ ಪುತ್ರದಾನೇನ ಸೌವರ್ಣಂ ಹಸ್ತಿಶಂಗವಂ ಪ್ರಯಚ್ಛ ಪುರುಷಾಯ ಆದ್ಯಾದ್ರಕ್ಷಸಿತ್ವಂ ಧನಂಜಯಂ ಆನೆ ಕುದುರೆ ಬೇಡ ಬೆಳ್ಳಿ ಬಂಗಾರ ಬೇಡ ರಾಜ್ಯಭೋಗ ಕೊಡೋದು ಬೇಡ ಬಚ್ಚಿಟ್ಕೊಂಡಿದ್ದಾನೆ ಅರ್ಜುನ ನಿನಗೆ ಅವಸರ ಹೆದರಿಕೆ ಅಂತ ತಿಳ್ಕೊಂಡು ಅವನೇ ಓಡಿ ಬರ್ತಾನೆ ನಿನ್ನೆ ಕೊಲ್ಲುವುದಕ್ಕೆ ಬಾಲ್ಯಾದಿಹತ್ವಂ ತ್ಯಜಸಿ ವಸುವೈಷ್ಣವನೋ ಯಥ ಕರ್ಣನನ್ನು ದಾನಶೌರ ದಾನಶೌರ ಅಂತ ಎಲ್ಲರೂ ಹೊಗಳ್ತಾರೆ ನಮ್ಮ ಕರ್ನಾಟಕದವರು ಹೊಗಳ್ತಾರೆ ಆ ದಾನಶೌರತ್ವಕ್ಕೆ ಮಂಗಳ ಮಾಡ್ತಾನೆ ಕರ್ಣ ಎಂಥ ದಾನಶೌರ ಇದ್ದ ಅನ್ನೋದನ್ನು ಚಿತ್ರ ಹಿಡಿತಾನೆ ಅವನು ಕೇಳಿದ್ದ ಎಲ್ಲೋ ಮೂರ್ಖ ಚಿಕ್ಕ ವಯಸ್ಸಿನಿಂದ ಮೊದಲುಗೊಂಡು ನೀನು ತ್ಯಜಸಿ ವಸುವೈಷ್ಣವನೋ ಯಥ ಸಿಕ್ಕವರು ಎಲ್ಲ ಐಶ್ವರ್ಯ ದಾನ ಮಾಡುವ ದುಷ್ಟ ಪದ್ಧತಿ ಇಟ್ಕೊಂಡಿದ್ದೀಯೇ ಯಾರು ಏನು ಕೊಡಬೇಕು ಅಂತ ಗೊತ್ತಿಲ್ಲ ನಿನಗೆ ಅಯತ್ನೇನೈವ ರಾಧೇಯ ಪರಾನ್ ಸೃಜಸಿ ಯದ್ವಿತ್ತಂ ಕಿಂಚಿತ್ ತ್ವಂ ಬಹುಮೂಢವತಿ ಪರಾನ್ ಸೃಜಸಿ ಯದ್ವಿತ್ತಂ ನಿನ್ನಲ್ಲಿ ಸ್ವಂತ ಸಂಪಾದನೆ ಅಂತ ದುಡ್ಡು ಅಂತ ಎಲ್ಲಿದೆ ನಿನಗಿರೋದೆಲ್ಲ ದುರ್ಯೋಧನ ಕೊಟ್ಟಿದ್ದು ಅದನ್ನೇ ಎತ್ತಿ ಎತ್ತಿ ಬೇರೆಯವ್ರ ಕಡೆ ಕೊಡ್ತಾ ಇದ್ದೀಯೇ ಅಪಾತ್ರದಾನೇಯೇ ದೋಷ ತಾನ್ ಮೋಹ ಅನ್ನಾವಬುದ್ಧಸೇ ಸುಳ್ಳು ಹೇಳಿ ಹಣ ಕೇಳ್ತಾರೆ ಕೆಲವರು ಮಕ್ಕಳೇ ಇಲ್ಲದೇ ಇದ್ದವರು ಮಕ್ಕಳ ಮದುವೆ ಅಂತ ಕೇಳ್ತಾರೆ ಭೂಮಿಯೇ ಇಲ್ಲದೇ ಇದ್ದವರು ಮನೆ ಕಟ್ತೇನೆ ಅಂತ ಕೇಳ್ತಾರೆ ನಾಸ್ತಿಗಳು ದೇವಾಲಯ ಕಟ್ತಾನೆ ಅಂತ ಕೇಳ್ತಾರೆ ಅವರಿಗೆಲ್ಲ ಅಪಾತ್ರ ದಾನ ಮಾಡ್ತಾ ಇದ್ದೀಯೇ ತ್ವಂ ಪ್ರೇರೇಸೇ ವಿತ್ತಂ ಬಹುತೇರೆ ಖಲು ತ್ವಯ ಶಕ್ಯಂ ಬಹುವಿಧೈರ್ಯಜ್ಞೈ ಎಷ್ಟು ಸೂತ ಯಶಸ್ವಿ ನೀ ಕೀಟಕ ಕೊಟ್ಟಿರ್ತಕ್ಕಂಥ ಹಣದಿಂದ ಬೇಕಾದಷ್ಟು ಯಾಗಗಳನ್ನು ಮಾಡ್ಬೋದಾಗಿತ್ತು ಯಜ್ಞಗಳನ್ನು ಮಾಡ್ಬೋದಾಗಿತ್ತು ಅದು ಬಿಟ್ಟು ಸಿಕ್ಕವರಿಗೆಲ್ಲ ಕೊಡ್ತಾ ಇದ್ದೀಯೇ ನೀನು ಆದ್ದರಿಂದ ಅಪ್ರಾರ್ಥಿತಂ ಪ್ರಾರ್ಥಯಸೆ ಸುಹೃದೋ ನಹಿ ಸಂತಿತೆ ಅಪ್ರಾರ್ಥಿತಂ ಪ್ರಾರ್ಥಯಸೆ ಯಾರೂ ಪ್ರಾರ್ಥನೆ ಮಾಡದೇ ಇದ್ದದ್ದನ್ನು ನೀ ಪ್ರಾರ್ಥನೆ ಮಾಡ್ತಾ ಇದ್ದೀಯೇ ಅರ್ಜುನನ್ ತೋರಿಸಿ ಅಂತ ಕೇಳ್ತಾ ಇದ್ದೀಯೇ ಇದಕ್ಕೆ ಯಾರು ಅರ್ಜಿ ಹಾಕಬೇಕೆ ಸುಹೃದೋ ನಹಿ ಸಂತಿತೆ ನಿನಗೆ ಬುದ್ಧಿ ಹೇಳುವ ಸ್ನೇಹಿತರು ಯಾರು ಇಲ್ಲ ಅಂತ ಕಾಣುತ್ತೆ ಕಾರ್ಯ ಕಾರ್ಯಂ ನ ಜಾನೀಷೆ ಮಾಡಬೇಕಾದ್ದೇನು ಮಾಡಬಾರದ್ದೇನು ಜಂಬದಲ್ಲಿ ಹರಟೋದರಲ್ಲೇ ಶಕ್ತಿಯೆಲ್ಲ ಕಳೆದು ಹೋದರೆ ಎದುರಿಗೆ ಅರ್ಜುನ ಬಂದರೆ ಯಾವ ಶಸ್ತ್ರದಿಂದ ಅಸ್ತ್ರದಿಂದ ಅವನನ್ನು ಎದುರಿಸ್ಬೇಕು ಅನ್ನೋದು ಮರೆತು ಹೋಗುತ್ತೆ ನಿನಗೆ ಆದ್ದರಿಂದ ಸಹಿತ ಸರ್ವಯೋಧಯಿತ್ವಂ ಯೂಢಾನಿ ಕೈಹಿ ಸುರಕ್ಷಿತ ನಿನ್ನ ಜೊತೆಯಲ್ಲಿ ಸುತ್ತ ಒಂದು ವ್ಯೂಹವಿದೆ ಅಂತ ಅದು ಕೂಡ ತಿಳುವಳಿಕೆ ಇಲ್ಲ ನಿನಗೆ ಧನಂಜಯನ ಯುದ್ಧಸ್ವ ಶ್ರೇಯಶ್ಚೇತ್ ಪ್ರಾಪ್ತಮಿಚ್ಛಸಿ ಒಳ್ಳೇದಾಗಬೇಕಾಗಿದ್ದರೆ ಇವತ್ತು ಬಾಯಿ ಮುಚ್ಚಿಕೊಂಡು ಅರ್ಜುನ ಇರೋ ಕಡೆ ಹೋಗಿ ಅವನ ಜೊತೆಯಲ್ಲಿ ಯುದ್ಧ ಮಾಡು ಹಿತಾರ್ಥಂ ಧಾರ್ತರಾಷ್ಟ್ರಸ್ಯ ಬ್ರವೀವಿತ್ವಾಂನ ಹಿಂಸೆಯ ನಿನಗೆ ಹಿಂಸೆ ಮಾಡಬೇಕು ಬೈಬೇಕು ಅಂತಲ್ಲ ದುರ್ಯೋಧನ ನನ್ನನ್ನು ನಂಬಿದ್ದಾನೆ ಅವನಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೇನೆ ಇನ್ನೊಂದು ಸಲ ಹೀಗೆ ಮಾಡಿದ್ರೆ ನೋಡು ಬಾಯಿ ಮುಚ್ಕೊಂಡು ನಡಿ ಅಂತ ಹೇಳಿದ ಶಲ್ಯ ಕರ್ಣನಿಗೆ ರೇಗಿ ಹೋಯಿತು ಇಲ್ಲಿ ತನಕ ಸುಮ್ಮನೆ ಇದ್ದವನು ಸ್ವಬಾಹುವೀರ್ಯಮಾಶ್ರಿತ್ಯ ಪ್ರಾರ್ಥಯಾಮಿ ಅರ್ಜುನಂ ರಣೇ ನಿನ್ನಪ್ಪನ ಗಂಟೇನು ಹೋಯಿತು ಅಂದ ನೋಡಿ ನಿನ್ನ ಅಪ್ಪ ತಾತ ಮುತ್ತಾತ ಅಮ್ಮ ಬರಬಾರದ ಮಾತುಗಳೆಲ್ಲ ಬರ್ತವೆ ಇಲ್ಲಿ ಇವನೂ ಹರಕಬಾಯಿ ಅವನೂ ಹರಕಬಾಯಿ ಎರಡು ಹರಕಬಾಯಿ ಸೇರಿದರೆ ಒಂದು ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅನ್ನೋರೆಲ್ಲ ಈ ರೀತಿ ಆದರೆ ರಾಜ್ಯ ಒಂದು ರಾಷ್ಟ್ರದ ರಾಜಕೀಯ ಏನಾಗ್ಬೋದು ಯೋಚನೆ ಮಾಡಿಕೊಳ್ಳಿ ನಾ ಸಂಪಾದನೆ ಮಾಡಿದ ಹಣ ನಾ ಕೊಟ್ಟರೆ ನಿನಗೇನು ಗಂಟು ಹೋಯಿತು ತೊಂತು ಮಿತ್ರ ಮುಖ ಶತ್ರು ದುರ್ಯೋಧನಿಗೆ ಮಿತ್ರನಂತೆ ಕಾಣ್ತೀಯೇ ಹೊರತು ಒಳಗಿಂದೊಳಗೆ ಶತ್ರುವಾಗಿದ್ದೀಯೇ ಭೀಷಯಿತು ಮಿಚ್ಚಸಿ ಮಾಂ ನನ್ನನ್ನು ಹೆದರಿಸ್ತಾ ಇದ್ದೀಯೇ ನಿನ್ನಿಂದಾಗಬೇಕಾದ್ದೇನು ಅಂತ ಅವನನ್ನು ಅಡಗಿಸುವ ಪ್ರಯತ್ನವನ್ನು ಮಾಡಿದ ಅದು ಮಿತಿ ಮೀರಿ ಹೋಯಿತು ಕೋಪ ಕರ್ಣನಿಗೆ ಶಲ್ಯನಿಗೆ ಮತ್ತೆ ಚಕಬಕ್ಕಿ ಶುರುವಾಯಿತು ಕರ್ಣನೇ ಮತ್ತೆ ಶುರು ಮಾಡಿದ ಗುಣಾನ್ ಗುಣವತಾಂ ಶಲ್ಯ ಗುಣವಾನ್ ವೇತ್ತಿನ ಗುಣ ಒಬ್ಬರಲ್ಲಿದ್ದ ಗುಣ ಇನ್ನೊಬ್ಬನಿಗೆ ಗೊತ್ತಾಗಬೇಕಾದ್ರೆ ಅವನು ಗುಣವಂತನಾಗಿದ್ದರೆ ಗೊತ್ತಾಗುತ್ತೆ ದುರ್ಗುಣಶೀಲನಿಗೆ ಸುಗುಣನ ಗುಣಾರ್ಥವಾಗೋದಿಲ್ಲ ತೊಂತು ಶಲ್ಯ ಗುಣ ಇರ್ಹೀರ ಕಿಮ್ಯಾ ಸಸಿ ಗುಣ ಗುಣಂ ನೀನು ಎಲ್ಲ ಗುಣಗಳಿಂದ ದೂರವಾಗಿದ್ದೀಯೇ ಏನು ಗೊತ್ತು ನಿನಗೆ ನನ್ನ ಶಕ್ತಿ ಅಸ್ತಿ ಅಸ್ತಿ ವಾ ಎಂ ಮಿಷು ಶಲ್ಯ ಸುಪುಂಘೋ ರಕ್ತ ಭೋಜನ ಬತ್ತಳಿಕೆ ಕೈ ಹಾಕಿದ ಎರಡು ಬತ್ತಳಿಕೆ ಇತ್ತು ಕರ್ಣನ ಬೆನ್ನಲ್ಲಿ ಒಂದು ಪರಶುರಾಮರು ಕೊಟ್ಟಿದ್ದು ಅಕ್ಷಯ ಬತ್ತಳಿಕೆ ಇನ್ನೊಂದು
ಒಂದು ಒಂಟಿ ಬಾಣಕ್ಕೋಸ್ಕರವಾಗಿ ಸರ್ಪಾಸ್ತ್ರಕ್ಕೋಸ್ಕರವಾಗಿ ಮಾಡಿಸಿಟ್ಟದ್ದು. ಈ ಸರ್ಪಾಸ್ತ್ರ ಎಲ್ಲಿಯದು? ಇವುದು ಅಶ್ವಸೇನನ ತಲೆ, ತಕ್ಷಕನ ಮಗ. ಕಾಂಡವ ದಹನದಲ್ಲಿ ಸುಟ್ಟು ಹೋದಾಗ ತಕ್ಷಕನ ಸೊಸೆ ಸುಟ್ಟು ಹೋದಾಗ ಇದು ಚಿಮ್ಮಿ ಹೊರಗೆ ಹೋಯಿತು. ಸೇರಿ ತಿಳಿಸ್ಕೊಳ್ತೇನೆ ಅರ್ಜುನನ ಮೇಲೆ ಅಂಥೇಳಿ ಬಾಣ ರೂಪದಲ್ಲಿ ಬಂದು ಅಪ್ರಾರ್ಥಿತವಾಗಿ ಕರ್ಣನಲ್ಲಿ ಯಾಚನೆ ಮಾಡಿ ಸೇರಿಕೊಂಡಿತ್ತು. ಇತರ ಅಸ್ತ್ರಗಳ ಜೊತೆಯಲ್ಲಿ ಸೇರಿಸದೆ ಪ್ರತ್ಯೇಕವಾಗಿ ಇಟ್ಕೊಂಡಿದ್ದ, ಅದನ್ನು ಹೊರಕ್ಕೆ ತೆಗೆದ. ಜಂಬಕೋರ ಗುಟ್ಟನ್ನು ತೋರಿಸಬಾರದು. ಶಲ್ಯನಿಗೆ ಹೇಳ್ದ, ನೋಡು ನನ್ನಲ್ಲಿ ಎಂಥ ಅಸ್ತ್ರವಿದೆ, ಇದು ನಾಗಾಸ್ತ್ರ, ಇದು ಸರ್ಪಾಸ್ತ್ರ, ಇಂಥದೊಂದು ಅರ್ಜುನನಲ್ಲಿಲ್ಲ. ಏಕತೂಣಿ ಶಯಃ ಪತ್ರೀ, ಒಂದು ಬಾಣದ ಚೀಲಕ್ಕಿದು ಒಂದೇ ಬಾಣವಿದೆ. ಸುಧೌತಃ ಸಮಲಂಕೃತಃ, ತುಂಬ ಮಡಿಯಲ್ಲಿಟ್ಟಿದ್ದೇನೆ, ದಿವಸ ಪೂಜೆ ಮಾಡ್ತೇನೆ. ಶೈತೆ ಚಂದನ ಚೂರ್ಣೇಶು, ಶೀತವಾದ ಗಂಧವನ್ನು ಉಜ್ಜಿ ಉಜ್ಜಿ ಅದಕ್ಕೆ ಚೆನ್ನಾಗಿ ಬೆಳೆದು ಅಲಂಕಾರ ಮಾಡಿದ್ದೇನೆ. ಪೂಜಿತೋ ಬಹುಲಾಸಮಾಹ, ಅನೇಕ ವರ್ಷ ಅದಕ್ಕೆ ಪೂಜೆ ಸಲ್ಲಿಸಿದ್ದೇನೆ. ಆ ಹೇಯೋ ವಿಷವಾನುಗ್ರಹ ಅಹೀಂದ್ರ ಹಾವು, ಆ ಹೇಯೋ ಸರ್ಪಾಸ್ತ್ರ, ಇದು ವಿಷವುಳ್ಳದ್ದು, ಉಗ್ರವಾದದ್ದು. ನರ ಅಶ್ವದ್ಯಪಸಂಘ, ಮನುಷ್ಯರನ್ನು, ಕುದುರೆಗಳನ್ನು, ಆನೆಗಳನ್ನು ಸಾಯಿಸಬಲ್ಲದ್ದು. ಘೋರರೂಪ ಮಹಾರೌದ್ರ, ನಿರ್ಭಿಂಜಾಮ್ ಏನ ರುಷ್ಟೋಹಂ, ಕೋಪ ಬಂದರೆ ಅರ್ಜುನನ ಸಮೇತ ಸಕಲ ಪಾಂಡವ ಸೈನ್ಯವನ್ನು ಸುಟ್ಟು ಬಿಡ್ತೇನೆ ನಾನು. ಏನಂತ ತಿಳ್ಕೊಂಡೆ ನನ್ನನ್ನು? ನಾ ಅಂಬಿಭೇಮಿ ಕೃಷ್ಣಾಭ್ಯಾಮ್, ಕೃಷ್ಣನನ್ನು ಅರ್ಜುನನ್ನು ಒಟ್ಟಿಗೆ ಹಾಕಿದರೂ ನನಗೆ ಅವರ ಭಯವಿಲ್ಲ. ವಿಜಾನನ್ ಆತ್ಮನೋಬಲಂ, ನನ್ನ ಶಕ್ತಿ ಎಷ್ಟು ನನಗೆ ಗೊತ್ತು, ನಮ್ಮ ಗುರುಗಳು ಹೇಳಿದ್ದಾರೆ. ವಾಸುದೇವ ಸಹಸ್ರಂ ವಾ, ಓದುವುದಕ್ಕೆ ಕಷ್ಟವಾಗುತ್ತೆ. 1,000 ಕೃಷ್ಣರು ಬರಲಿ, ಕೊಂದು ಹಾಕಿಬಿಡ್ತೇನೆ. ಫಾಲ್ಗುನಾನಾಂ ಶತಾನಿಚ, ಅರ್ಜುನಂಥ 100 ಜನ ಒಟ್ಟಿಗೆ ಬರಲಿ. ಅಹಮೇಕೋ ಹನಿಷ್ಯಾಮಿ ಜೋಷಮಾಸ್ವ ಕುದೇಶಜ, ಕೆಟ್ಟ ಭೂಮಿಯಲ್ಲಿ ಹುಟ್ಟಿದವನೇ ಎಂದ. ಶಲ್ಯನ ಊರು ಸರಿ ಇಲ್ಲವಂತೆ, ಅವ್ರ ಜನ ಸರಿ ಇಲ್ಲವಂತೆ, ನಾಗರಿಕತೆ ಸರಿ ಇಲ್ಲವಂತೆ. ಎಲ್ಲಿಂದಲೇ ಹೋಯ್ತು ನೋಡಿ ಮಾತು, ನಿಮ್ಮೂರವರೆಲ್ಲ ಹೀಗೆ. ಬ್ರಾಹ್ಮಣೈ ಕಥಿತ ಪೂರ್ವಂ ಯಥಾವದ್ ರಾಜ ಸನ್ನಿಧವು, ನಿಮ್ಮೂರು ಜನರ ಆಚಾರ ವಿಚಾರ ದುರಾಚಾರ ಇವುಗಳೆಲ್ಲ ಬ್ರಾಹ್ಮಣರೆಲ್ಲ ಹೇಳಿದ್ದಾರೆ ನನಗೆ, ಹಂಗೆ ಕೇಳಿದ್ದೇನೆ. ಮಿತ್ರ ಧೃಕಿ ಮದ್ರಕೋ ನಿತ್ಯಂ, ಮದ್ರ ದೇಶದವರು ಸ್ನೇಹಿತರಿಗೆ ಕೈ ಕೊಡುವವರು. ಯೋನೋ ದ್ವೇಷಿ ಸಮದ್ರಕ, ಕೌರವರನ್ನು ಯಾರು ದ್ವೇಷ ಮಾಡ್ತಾರೆಯೋ ಅವರೆಲ್ಲ ಮದ್ರ ದೇಶದವರು. ದುರಾತ್ಮ ಮದ್ರಕೋ ನಿತ್ಯಂ, ನಿತ್ಯಂ ಆನೃತಿಕೋ ಅನೃಜುಹು, ಅನೃಜುಹು. ಅವನು ಸರಳವಾಗಿಲ್ಲ, ನೇರ ಸ್ವಭಾವದವನಿಲ್ಲ. ಏನು ಹೇಳಬೇಕು? ಕುಂಭಿ ವಿಮಿಶ್ರ ನಾರ್ಯಶ್ಚ ಜ್ಞಾತ ಜ್ಞಾತಾ ಸ್ವಯೇಚ್ಛಯ, ಓದುವುದಕ್ಕೆ ಅಸಹ್ಯವಾಗಿದೆ. ಏ ಶಲ್ಯ, ನಿಮ್ಮೂರಲ್ಲಿ ಗಂಡಸರು ಹೆಂಗಸರು, ವಿವಾಹಿತರು ಅವಿವಾಹಿತರು, ವಯಸ್ಸಾದವರು ಚಿಕ್ಕವರು, ಒಬ್ಬರೊಬ್ಬರು ಮರ್ಯಾದೆಯನ್ನು ಮೀರಿ ಒಬ್ಬರೊಬ್ಬರಲ್ಲಿ ವ್ಯವಹರಿಸ್ತಾರೆ, ಅರ್ಥವಾಯಿತೆ? ವ್ಯವಹರಿಸುವುದು ಒಂದು ಅರ್ಥ ಮಾಡಿಕೊಳ್ಳಿ, ಕೆಟ್ಟ ಮಾತನ್ನಾಡಬಾರದು, ವ್ಯಭಿಚಾರವನ್ನು ಮಾಡ್ತಾರೆ. ಇಂಥದೇ ಗಂಡು ಇಂಥದೇ ಹೆಣ್ಣು ಎಂಬ ನಿಯಮವಿಲ್ಲ, ಮದುವೆ ಎಂಬುವುದಿಲ್ಲ. ಯೇಷಾಂ ಗೃಹೇಶು ಅಶಿಷ್ಟಾನಾಂ ಸಕ್ತು ಮತ್ಸ್ಯಾಶಿನಾಂ ತಥಾ, ಮೀನು ತಿನ್ನುವ ಜನರು ಹಿಟ್ಟಿನಿಂದ ಮದ್ಯಗಳನ್ನು ಮಾಡ್ತೀರಿ. ಪೀತ್ವಾ ಸೀದು ಸಗೋ ಮಾಂಸಂ, ಗೋಮಾಂಸವನ್ನು ತಿಂತೀರಿ. ಗಾಯಂತೆ ಚಾಪಿ ಅಬದ್ಧಾನಿ, ಹೆಂಡವನ್ನು ಕುಡಿದು ಗೋಮಾಂಸವನ್ನು ತಿಂದು ನಡುಬೀದಿಯಲ್ಲಿ ಬೆತ್ತಲೆಯಾಗಿ ನೀವು ಕುಣಿದಾಡ್ತೀರಿ ನಿಮ್ಮೂರಲ್ಲಿ. ರಾಜ ಯಾಜಕ ಯಾಜ್ಯೇಜ, ನಿಮ್ಮೂರಲ್ಲಿ ಬ್ರಾಹ್ಮಣರೇ ಇಲ್ಲ, ಕ್ಷತ್ರಿಯರಿಗೆ ಕ್ಷತ್ರಿಯರೇ ಪೌರೋಹಿತ್ಯ ಮಾಡಿಸ್ತಾರೆ. ವಾಸಾಂಸಿ ಉತ್ಸೃಜ ನೃತ್ಯಂತಿ, ಬಟ್ಟೆಗಳನ್ನು ಕಿತ್ತು ಹಾಕಿ ಸ್ತ್ರೀಯರು ನಡುಬೀದಿಯಲ್ಲಿ ಕುಣಿತಾರೆ ಹಬ್ಬದಲ್ಲಿ. ಸ್ತ್ರೀಯೋ ಆ ಮದ್ಯ ಮೋಹಿತ, ಮದ್ಯ ಕುಡಿಯುವ ಚಟ ನಿಮ್ಮಲ್ಲಿ ತುಂಬ ಇದೆ. ಸುವೀರಕಂ ಯಾಚ್ಯಮಾನ ಮದ್ರಿಕಾ ಕರ್ಷತಿ ಸ್ಪೃಶವು, ಗಂಜಿಯಿಂದ ಉಂಟಾಗ್ತಕ್ಕಂಥ ಹೆಂಡವನ್ನು ಕೊಡಿ ಎಂಬುದಾಗಿ ಸ್ತ್ರೀಯರು ಪೃಷ್ಠಗಳನ್ನು ತಟ್ಟಿಕೊಂಡು ಪುರುಷರನ್ನು ಯಾಚನೆ ಮಾಡ್ತಾರೆ. ಪುತ್ರಂ ದದ್ಯಾಂ, ಒಬ್ಬಳು ಹೇಳ್ತಾಳಂತೆ ಮಗನನ್ನು ಕೊಡ್ತೇನೆ ಬೇಕಾದರೆ. ಪತಿಂ ದದ್ಯಾಂ, ಗಂಡನನ್ನು ಕೊಡ್ತೇನೆ. ನತು ದದ್ಯಾಂ ಸುವೀರಕಂ, ನನ್ನ ಕೈಲಿರೋ ಹೆಂಡ ಕೊಡೋದಿಲ್ಲ. ಗೌರ್ಯೋ ಬೃಹತ್ಯ, ನಿಮ್ಮೂರು ಸ್ತ್ರೀಯರು ದಡೂತಿ ಶರೀರದವರು, ನೋಡೋಕೆ ಬಳ್ಳಿ ಇರ್ತಾರೆ. ನಿರ್ಹರಿಕಾಹ, ನಾಚಿಕೆ ಇಲ್ಲದೇದ್ದವರು. ಮದ್ರಿಕಾಹ ಕಂಬಳ ಆವೃತಾಹ, ಉಟ್ಕೊಳ್ಳೋಕೆ ಬಟ್ಟೆ ಇಲ್ಲ, ಕಂಬಳಿ ಸುತ್ತಕೊಂಡಿರ್ತಾರೆ. ಇಂಥ ನೀನು ನನಗೆ ಬುದ್ಧಿ ಹೇಳ್ತೀಯಾ ಎಂಬುದಾಗಿ ಹೀನಾಮಾನವಾಗಬೈದ.
ಮದ್ರರಾಜನರಿಗೆ ಹೋಯಿತು, ಆಹಾ ನಿಮ್ಮೂರವರ ಗುಣಗಳನ್ನು ಹೇಳ್ತೇನೆ ಕೇಳು ಅಂತ. ಅವನು ಮದ್ರ ದೇಶದವರ, ಒಂದಕ್ಕೊಂದಕ್ಕೆ ಎಲ್ಲಿಂದೆಲ್ಲಿಗೆ ಹೋಗುತ್ತೆ. ಓದುವುದು ತುಂಬ ಬೇಜಾರಾಗುತ್ತೆ. ಮಹಾಭಾರತ ಕಥೆ ಹೇಳ್ತಾನೆ, ಅಯ್ಯ ವೈಶ್ಯ ಶೂದ್ರಶ್ಚ ವಾಲ್ಮೀಕಃ ತಥೋ ಭವತಿ ನಾಪಿತಃ. ಬ್ರಾಹ್ಮಣನು ಕೆಟ್ಟರೆ ಕ್ಷತ್ರಿಯನಾಗ್ತಾನೆ, ಕ್ಷತ್ರಿಯ ಕೆಟ್ಟರೆ ವೈಶ್ಯನಾಗ್ತಾನೆ, ವೈಶ್ಯ ಕೆಟ್ಟರೆ ಶೂದ್ರನಾಗ್ತಾನೆ, ಶೂದ್ರ ಕೆಟ್ಟರೆ ವಾಲ್ಮೀಕನಾಗ್ತಾನೆ, ವಾಲ್ಮೀಕ ಕೆಟ್ಟರೆ ಹಜಾಮನಾಗ್ತಾನೆ, ನಾಪಿತನಾಗ್ತಾನೆ, ಅವನೂ ಕೆಟ್ಟರೆ ಅಂಗದೇಶದ ಪ್ರಜೆಯಾಗ್ತಾನೆ. ನಿಮ್ಮೂರು ಜನ ಸ್ವಭಾವ ಹೀಗಿದೆ. ಕುರವ ಸಹ ಪಾಂಚಾಲ, ಅನೇಕರಿಗೆ ಈ ವಿನೋದ ಗೊತ್ತಿಲ್ಲ. ಕಲ್ಮಾಷಪಾದನ ಕಡೆಯವರು ಹೀಗೆ ಹೇಳ್ತಿದ್ರು, ಬ್ರಾಹ್ಮಂ ಪಾಂಚಾಲಾಹ ಕೌರವೇಯ ಅಸ್ತು ಧರ್ಮ್ಯಂ. ಒಂದೊಂದು ದೇಶದಲ್ಲಿ ಒಂದೊಂದು ಧರ್ಮ ಪಾಲಿಸ್ತಾರೆ. ಪಾಂಚಾಲರು ಬ್ರಹ್ಮವಿದ್ಯಾಪ್ರಿಯರು, ಕೌರವೇಯರು ಧರ್ಮಪ್ರಿಯರು, ಸತ್ಯಂ ಮತ್ಸ್ಯಾಹ ಮತ್ಸ್ಯ ದೇಶದವರು ಸತ್ಯವನ್ನು ಪ್ರೇಮಿಸ್ತಾರೆ, ಶೂರಸೇನ ದೇಶದವರು ಗೋಕುಲ ಬೃಂದಾವನದ ಕಡೆಯವರು ಯಜ್ಞಂ ಯಜ್ಞವನ್ನು ಸೇವನೆ ಮಾಡ್ತಾರೆ, ಪ್ರಾಚ್ಯ ದಾಸಾಹ ಪೂರ್ವ ದೇಶದವರು ಸ್ವತಂತ್ರವಾಗಿ ಬಾಳಲಾರು, ದಾಸತ್ವ ಇಷ್ಟ ಅವರಿಗೆ, ವೃಷಲಾಹ ದಾಕ್ಷಿಣಾತ್ಯಾಹ ದಕ್ಷಿಣ ದೇಶದವರು ಬರೀ ಶೂದ್ರರು, ಸ್ತೇನ ವಾಲ್ಹೀಕಾಹ ಕಳ್ಳತನದಿಂದ ಬದುಕುವರು ವಾಲ್ಹೀಕ ದೇಶದವರು, ಸಂಕರ ವೈ ಸೌರಾಷ್ಟ್ರಾಹ ಸೌರಾಷ್ಟ್ರ ದೇಶದವರು ಯಾವ ಜಾತಿಯವರು ಅಂತ ಗೊತ್ತಿಲ್ಲ ನಮಗೆ. ಇದೆಲ್ಲ ದಿಕ್ಕುಗಳೆಲ್ಲ ಹೀಗಿದೆ. ಇದೇ ಜಾಗದಲ್ಲಿಯೇ ಬರುವುದು ಶ್ಲೋಕ, ಇಂಗಿತಜ್ಞಾಶ್ಚಮಗಧಾಹ ಅವತ್ತು ಹೇಳಿದ್ದೇವೆ, ಪ್ರೇಕ್ಷಿತಜ್ಞಾಶ್ಚ ಕೋಸಲಾಹ ಅರ್ಧೋಕ್ತ ಕುರು ಪಾಂಚಾಲಾಹ ಶಾಲ್ವಾಹ ಕೃಷ್ಣಾನುಶಾಸನಾಹ. ನಿಮ್ಮೂರಲ್ಲಿ ಲೈ ಕರ್ಣ, ನಿಮ್ಮೂರು ಜನರ ವಿಷಯ ಹೇಳ್ತೇನೆ ಸ್ವಲ್ಪ ಕೇಳು. ಆತುರಾಣಾಂ ಪರಿತ್ಯಾಗ, ಯಾರಿಗಾದರೂ ರೋಗ ಬಂದರೆ ರೋಗಿಗಳನ್ನು ತಗೊಂಡು ಕಾಡಲ್ಲಿ ಬಿಟ್ಬಿಡ್ತೀರಿ ತೋಳ ತಿನ್ನಲಿ ಅಂತ. ಸದಾರ ಸುತ ವಿಕ್ರಯ, ಸ್ವಂತ ಹೆಂಡತಿಯನ್ನು ಸ್ವದಾರ ಸುತ ವಿಕ್ರಯ, ದುಡ್ಡು ಬೇಕು ಅಂದರೆ ಹೆಂಡತಿಯನ್ನು ಮಾರ್ತೀರಿ, ಮಕ್ಕಳನ್ನು ಮಾಡ್ತೀರಿ. ಹಂಗೆ ಪ್ರವರ್ತತೆ ಕರ್ಣ ಯಶಾಮ್ ಅಧಿಪತಿರ್ ಭವಾನಿ. ಇಂಥ ಶ್ರೇಷ್ಠವಾದ ರಾಜ್ಯಕ್ಕೆ ನೀನು ಚಕ್ರವರ್ತಿ. ರಥಾಧಿರಥ ಸಂಖ್ಯಾಯಾಂ ಯತ್ವಾಂ ಭೀಷ್ಮ ತದಾ ಬ್ರವೀತೆ. ಉದ್ಯೋಗ ಪರ್ವದಲ್ಲಿ ರಥ ಅತಿರಥ ಮಹಾರಥ ಯಾರು ಅಂತ ಹೇಳುವಾಗ ಭೀಷ್ಮ ನಿನ್ನನ್ನು ಕಡೆಗಣಿಸಿ ಯಾವ ಲಕ್ಷ್ಯದಲ್ಲಿಯೂ ಬರೋದಿಲ್ಲ ಅಂತೇನು ಹೇಳಿದ್ನೋ, ಇವತ್ತಿಗೂ ಅದೇ ಸತ್ಯ. ರಮಂತೆ ಚೋಪಹಾಸೇನ ಪುರುಷ ಪುರುಷೈ ಸಹ. ನಿಮ್ಮೂರಲ್ಲಿ ಸಲಿಂಗರತಿ ಎಂಬುದುಂಟು. ರಮಂತೆ ಚ ಉಪಹಾಸೇನ ಪುರುಷ ಪುರುಷೈ ಸಹ ಅನ್ಯೋನ್ಯಂ ಅವತಕ್ಷಂತೋ ದೇಶೇ ದೇಶೇ ಸಮೈಥುನಃ. ಒಬ್ಬರ ಮೇಲೊಬ್ಬರು ಬಿದ್ದು ನದಿ ದಡದಲ್ಲಿ ಕಾಡಿನಲ್ಲಿ ಬಯಲುಗಳಲ್ಲಿ ಪುರುಷರು ಪುರುಷರನ್ನೇ ಹೀಗೆಲ್ಲ ಕೆಣಕ್ತಾರೆ. ಆತ್ಮವಾಚ್ಯಂ ನ ಜಾನೀತೆ ಜಾನನ್ನಪಿ ಸಮುಹ್ಯತಿ. ನೆಲ್ಲಲ್ಲಿ ಇಷ್ಟು ದೋಷ ಇಟ್ಕೊಂಡು ನನ್ನನ್ನು ಬೈತೀಯ ನೀನು, ನನ್ನೂರನ್ನ ಬೈತೀಯ ಅಂತ ಕರ್ಣನನ್ನು ಕೊಲ್ಲುವುದಕ್ಕೆ ಕತ್ತಿಯನ್ನು ಬಿಚ್ಚಿಬಿಟ್ಟ ಶಲ್ಯ. ದೂರದಲ್ಲಿ ನೋಡ್ತಾ ಇದ್ದ ದುರ್ಯೋಧನ, ಯಾಕೆ ರಥ ಮುಂದೆ ಹೋಗ್ತಿಲ್ಲ? ಯಾರೋ ಬಂದು ಹೇಳಿದ್ರು ಬುದ್ಧಿ, ಅವರು ಪರಸ್ಪರ ಬೈತಾ ಇದ್ದಾರೆ ಬೈಗಳದಲ್ಲಿ, ಮುಂದೂ ಗೊತ್ತಿಲ್ಲ ಹಿಂದೂ ಗೊತ್ತಿಲ್ಲ ಅಂದಾಗ ರಥದಿಂದ ಧುಮುಕಿ ಓಡಿ ಬಂದ ದುರ್ಯೋಧನ. ಶಲ್ಯನ ಕಾಲಿಗೆ ಬಿದ್ದ, ಸೋದರ ಮಾವ ದಯವಿಟ್ಟು ಬಾಯಿ ಮುಚ್ಕೋ, ನನ್ನ ಮಾನ ಕಾಪಾಡಿ, ಇಬ್ಬರು ವೀರರನ್ನು ಕಳ್ಕೊಂಡಿದ್ದೇವೆ. ಕರ್ಣ ಅವನನ್ನು ತಬ್ಬಿಕೊಂಡ, ನೀನು ಸ್ವಲ್ಪ ಬಾಯಿ ಮುಚ್ಕೋ, ಸಾರಥಿ ಬಿಟ್ಟು ಹೋಗಿಬಿಡ್ತಾನೆ, ಅವತ್ತೇ ಹೇಳಿದ್ದೇವೆ, ಆದ್ದರಿಂದ ದಯವಿಟ್ಟು ನನಗೆ ಇವತ್ತು ಜೈವನ್ನು ತಂದು ಕೊಡಿ ಹೇಗಾದರೂ ಮಾಡಿ ಅಂತ ಹೇಳಿ ಅವರಿಬ್ಬರನ್ನು ಒಡಂಬಡಿಸಿದ. ಸ್ವಲ್ಪ ಬಾಯಿ ಮುಚ್ಕೊಂಡ ಶಲ್ಯ. ತುಂಬ ಮುನಿಸಿಕೊಂಡಿದ್ದಾನೆ, ಥೂ ಇಷ್ಟ ಇಲ್ಲ, ನಾಲ್ಕು ಸಲ ಆಯಿತು ಜಗಳ, ಇನ್ನು ಯುದ್ಧವೇ ಶುರುವಾಗಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯೋದಯಕ್ಕೆ ಸರಿಯಾಗಿ ಪರಸ್ಪರ ಬೈಗಳದಲ್ಲಿ ತೊಡಗಿದ್ದಾರೆ. ಇಂಥದೊಂದು ಭಯಂಕರ ದೃಶ್ಯ ಇಡೀ ಮಹಾಭಾರತದಲ್ಲಿ ಬೇರೆ ಎಲ್ಲಿ ಹುಡುಕಿದರೂ ಸಿಕ್ಕೋದಿಲ್ಲ. ಡ್ರೈವರ್ಗೆ ಕಂಡಕ್ಟ್ರಿಗೆ ಬಸ್ಸಲ್ಲಿ ಜಗಳವಾದರೆ ಬಸ್ಸಲ್ಲಿರೋರ ಗತಿ ಏನು ಯೋಚನೆ ಮಾಡಿಕೊಳ್ಳಿ. ಟಿ ಸಿಗೆ ಎಂಜಿನ್ ಡ್ರೈವರ್ಗೆ ಜಗಳವಾದರೆ, ವಿಮಾನ ನಡೆಸುವ ಚಾಲಕನಿಗೆ ಏರ್ ಹೋಸ್ಟೆಸ್ಗೆ ಜಗಳವಾದರೆ ಏನು ಗತಿ? ಎಲ್ಲ ಸೌಖ್ಯವಾಗಿರಬೇಕು. ಅದು ಸೌಖ್ಯವಾಗಿರುವಂಥ ಸಂದರ್ಭ ಬರಲಿಲ್ಲ. ಇನ್ನು ಸ್ವಲ್ಪ ಮುಂದಕ್ಕೆ ಹೋದ ಮೇಲೆ ಕರ್ಣ ಮತ್ತು ಅರ್ಜುನ ಅವರಿಬ್ಬರೂ ಹೋರಾಟವನ್ನು ಆರಂಭ ಮಾಡಿದರು. ಸ್ವಲ್ಪ ಹೊತ್ತಿನಲ್ಲಿ ಕರ್ಣನೇ ಸೋತು ಬೇರೆ ಕಡೆ ತಿರುಗಿದ. ಪಾಂಡವ ಸೇನೆಯಲ್ಲಿ ಬಹುಸಂಖ್ಯ ವೀರರನ್ನು ಕರ್ಣ ಸಂಹಾರ ಮಾಡ್ತಾ ಬಂದ. ಭೀಮಸೇನ ಆ ಹೊತ್ತಿನಲ್ಲಿ ಕರ್ಣನ ಪುತ್ರನಾದ ಭಾನುಸೇನ ಎಂಬುವನನ್ನು ಕೊಂದ.
ಕರ್ಣ ಅಳ್ತಾ ನಿಂತುಕೊಂಡ. ನಕುಲ ಸಾತ್ಯಕ್ಯರು ಸೇರಿಕೊಂಡು ಇನ್ನೊಂದು ಕಡೆಯಲ್ಲಿ ಕರ್ಣನ ಜೊತೆಯಲ್ಲಿ ಯುದ್ಧ ಆರಂಭ ಮಾಡಿದರು. ಯುಧಿಷ್ಠರನ ಮೇಲೆ ಕರ್ಣ ಏರಿಕೊಂಡು ಹೋದ. ಸ್ವಲ್ಪ ಹೊತ್ತಲ್ಲಿ ಕರ್ಣ ಪಲಾಯನ ಮಾಡಿದ. ಇದು ಹೀಗೆ ನಡೀತಾ ನಡೀತಾ ಮತ್ತೆ ಕರ್ಣನಿಗೆ ಭೀಮಸೇನಿಗೆ ಯುದ್ಧವಾಗಿ ಆ ಹೊತ್ತು 6 ಜನ ಕೌರವರನ್ನು ಭೀಮಸೇನ ಕೊಂದಾಕಿದ. ದ್ರೋಣ ಪರ್ವದ ಕೊನೆಯ ಹೊತ್ತಿಗೆ 79 ಕೌರವರು ಸತ್ತಿದ್ದರು. ಇನ್ನೊಂದು 6 ಸೇರಿದರೆ ಕರ್ಣ ಸೇನಾಪತಿಯಾಗೋ ಹೊತ್ತಿಗೆ 85 ಕೌರವ ಮುಖ್ಯರು ಸತ್ತು ಹೋದರು. ಭೀಮನಿಗೂ ಕರ್ಣನಿಗೂ ಯುದ್ಧವಾಯಿತು. ಭೀಮಸೇನಿಂದ ರಥಸೇನೆಯ ಗಜಸೇನೆಯ ಸಂಹಾರವೆಲ್ಲ ನಡೆಯಿತು. ಏನು ಒಂದಕ್ಕಿಂತ ಒಂದು ಈ ಸಣ್ಣ ಸಣ್ಣ ವಿವರಗಳನ್ನೆಲ್ಲ ವಿವರಿಸೋದಕ್ಕೆ ವೇಳೆಯಿಲ್ಲ. ಮುಂದೆ ಬಂದ ದುರ್ಯೋಧನ ಕರ್ಣನನ್ನು ನೋಡಿದ. ಮಧ್ಯಾಹ್ನವಾಗ್ತಾ ಬಂತು. ಏನಯ್ಯ, ಏನು ಪರಶುರಾಮರ ಸಾಕ್ಷಾತ್ ಶಿಷ್ಯ, ನಿನ್ನಲ್ಲಿ ಭಾರ್ಗವಾಸ್ತ್ರ ಇದೆ, ಸರ್ಪಾಸ್ತ್ರ ಇದೆ, ಅದೆರಡನ್ನು ಹೊರಕ್ಕೆ ತೆಗೀತಾ ಇಲ್ಲ, ಏನೇನೋ ಮಾಡ್ತಾ ಇದೆಯಲ್ಲ, ನಮ್ಮ ಸೈನ್ಯ ಹಾಳಾಗ್ತಾ ಇದೆ ನೋಡು, ನನ್ನ ತಮ್ಮಂದರೆಲ್ಲ ಹೋದರು, ಭೀಮನ ಪರಾಕ್ರಮವನ್ನು ನೋಡು, ಮಾಡ್ತೇನೆ ತೆಗೀತೇನೆ ಅಂತ ಹೇಳ್ತಾ ರಥ ಮುಂದಕ್ಕೆ ಬಿಡುವಷ್ಟರಲ್ಲಿ ಶ್ರೀಕೃಷ್ಣಾರ್ಜುನಯೋ ಯುಧಿಷ್ಠಿರಾಂತಿಕೆ ಗಮನಂ. ಶ್ರೀಕೃಷ್ಣ ಅರ್ಜುನರ ಯುಧಿಷ್ಠರನ ಸಮೀಪದಲ್ಲಿ ಭೀಮಸೇನ ಬಂದು ಸೇರ್ತಾನೆ. ಅವರು ಮೂವರು ಸೇರಿಕೊಂಡು ಕೌರವ ಸೈನ್ಯವನ್ನು ಅರಿಯುತ್ತಾ ಇದ್ದಾರೆ. ಯುಧಿಷ್ಠರಸ್ಯ ಅರ್ಜುನಂ ಪ್ರತಿ ಸಾವಮಾನ ರೋಷಪೂರ್ಣೋಕ್ತಿ. ಅರ್ಜುನನನ್ನು ಹೀನಾಮಾನವಾಗಿ ಧರ್ಮರಾಜ ಬೈತಾನೆ. ನಿನ್ನ ಕೈಲಿ ಗಾಂಡಿವ ಇರೋದು ವ್ಯರ್ಥ ಅಂದುಬಿಟ್ಟ, ನೋಡ್ತಾ ಇದ್ದ ಜಲ್ಲಾಟ ಮಾಡ್ತಾ ಇದ್ದೀಯೇ, ಯಾತಕ್ಕೆ ಯುದ್ಧ ಮಾಡಬಾರ್ದು, ಅವನ್ನ ಕಂಡ್ರೆ ಕೊಲ್ತೇನೆ ಅಂತ ಹೇಳಿದೆಲ್ಲ, ನಿನ್ನ ಕೈಲಿ ಗಾಂಡಿವ ವ್ಯರ್ಥ ಅಂದ ಕೂಡಲೇ ಅರ್ಜುನ ಕೋಪ ಬಂತು. ತನ್ನ ಬಿಲ್ಲನ್ನು ಯಾರು ನಿಂದಿಸ್ತಾರೆಯೋ ಅವರ ತಲೆ ತೆಗೀತೇನೆ ಅಂತ ಪ್ರತಿಜ್ಞೆ ಏನು ಮಾಡಿದ್ದ, ಅದಕ್ಕೋಸ್ಕರವಾಗಿ ಕತ್ತಿಯನ್ನು ಬಿಚ್ಚಿದ ಕೂಡಲೇ ಕೃಷ್ಣ ಹೇಳಿದ, ದೃಢಪೂರ್ವಷ್ಟುತೋ ಮೂರ್ಖ ಧರ್ಮಾಣಾಮ ವಿಶಾರದ ವೃದ್ಧಾನ ಪೃಷ್ಟ್ವಾ ಸಂದೇಹಾನ್ ಅಂಧಃ ಶ್ವಭ್ರಮಿವ ಋಚ್ಛತಿ. ಒಬ್ಬ ಮೂರ್ಖ ಹಗಲೆಲ್ಲ ಧರ್ಮವನ್ನು ಕೇಳಿ ಆಚರಣೆ ಮಾಡಬೇಕಾದ ಕಾಲದಲ್ಲಿ ಹೇಗೆ ಅಂತ ಗೊತ್ತಿಲ್ಲದೆ ಕುರುಡನ್ನು ಹಳ್ಳದಲ್ಲಿ ಹೋಗಿ ಬೀಳುವಂತೆ ನಿನಗೆ ನಾನು ಗೀತೆ ಹೇಳಿ ದಂಡವಾಯಿತು. ನಿನ್ನ ಪ್ರತಿಜ್ಞೆ ಇರಬಹುದು, ಯುದ್ಧದಲ್ಲಿ ನೀನೇ ಧರ್ಮರಾಜನನ್ನು ಕೊಂದರೆ ಕೌರವರಿಗೆ ಎಷ್ಟು ಸಂತೋಷವಾಗುತ್ತೆ, ಇದು ಧರ್ಮವೇ, ಇದು ಯುದ್ಧವೇ, ಏನಯ್ಯ ಇದು ಅಂತ ಕೇಳಲಾಗಿ ಈ ಶ್ಲೋಕಕ್ಕೆ ಇನ್ನೂ ದಿವ್ಯಾರ್ಥಗಳಿವೆ. ದೊಡ್ಡ ಆಚಾರ್ಯರು ವೇದಾಂತ ದೇಶಕರು ಪದೇ ಪದೇ ಉದಾಹರಣೆಯನ್ನು ಕೊಡ್ತಾರೆ. ನಾಚಿಕೊಂಡು ತನ್ನ ಕೆಲಸಕ್ಕೆ ಅರ್ಜುನ ಬಾಯಿ ಮುಚ್ಚಿಕೊಂಡ, ಕತ್ತಿಯನ್ನು ಒರೆಯಲ್ಲಿ ಹಾಕಿದ. ಇನ್ನು ಸ್ವಲ್ಪ ಹೊತ್ತಾಯಿತು, ಈಗ ದುಶ್ಯಾಸನ ವಧೆ ಘಟ್ಟಕ್ಕೆ ಬರ್ತಾ ಇದ್ದೇವೆ. ಮಧ್ಯಾಹ್ನ ಸೂರ್ಯ ಮೇಲಕ್ಕೆ ಮೇಲಕ್ಕೆ ಏರ್ತಾ ಇದ್ದಾನೆ. ಆವತ್ತಿನ ಯುದ್ಧದಲ್ಲಿ ದುಶ್ಯಾಸನನು ಭೀಮನು ಪರಸ್ಪರ ಎದುರಾದರು. ಸ್ಮೃತ್ವಾಥ ಕೇಶಗ್ರಹಣಂಚ ದೇವ್ಯಾಃ ವಸ್ತ್ರಾಪಹಾರಂಚ ರಜಸ್ವಲಾಯಾಃ ಅನಾಗಸೋ ಭರ್ತೃಪರಾಂಗುಖಾಯಾಃ ದುಃಖಾನಿ ದತ್ತಾನಿ ಅಪಿ ವಿಪ್ರಚಿತಿಃ. ವಿಪ್ರಚಿತ್ಯ ದುಶ್ಯಾಸನ ಬಂದ, ಅವನು ಕೊಂಚವೂ ಮರ್ಯಾದೆ ಇಲ್ಲ, ನಯವಿಲ್ಲ, ನಾಜೂಕಿಲ್ಲ. ಭೀಮನನ್ನು ಕುರಿತು ಹೇಳಿದ, ಏ ದಾಂಡಿಗ, ನಿನಗಿನ್ನೂ ಮಾನ ಇಲ್ಲವೇ, ನಿನ್ನ ಪತ್ನಿ ಸೀರೆಯನ್ನು ಸುಲಿದವನು ನಾನು, ಇನ್ನು ಸ್ವಲ್ಪ ಇದ್ದರೆ ಬೆತ್ತರೆ ಮಾಡಿಬಿಡ್ತಾ ಇದ್ದೆ, ಅದೇನೋ ಒಂದು ಮಾಯೆ ಬಂದು ಸೀರೆ ಸುತ್ತಕೊಂಡಿತು, ಇವತ್ತು ನನ್ನ ಕೈಗೆ ಸಿಕ್ಕಿದ್ದೀಯೇ, ಎಲ್ಲಿ ನನ್ನ ಎದೆಯನ್ನು ಬಗೆದು ರಕ್ತವನ್ನು ಕುಡಿತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೀಯಲ್ಲ, ಮಾಡು ನೋಡೋಣ ಅಂತ ಸವಾಲನ್ನು ಎಸೆಯ್ತಾನೆ. ಅದನ್ನು ಕೇಳಿ ಇನ್ನಷ್ಟು ಕೋಪ ಉಂಟಾಯಿತು ಭೀಮಸೇನಿಗೆ. ಜಜ್ವಾಲ ಕ್ರೌಧಾತ್ ಅಥ ಭೀಮಸೇನ ಆಜ್ಯ ಪ್ರಸಿಕ್ತೋ ಯಥಾಹುತಾಶಃ ಅಗ್ನಿಗೆ ತುಪ್ಪ ಹೊಯ್ದಂತಾಯಿತು. ತತ್ರಾಹ ಕರ್ಣಂಚ ಸುಯೋಧನಂಚ ಈ ಕಡೆಯಲ್ಲಿ ಕರ್ಣ ಇದ್ದಾನೆ, ಆ ಕಡೆಯಲ್ಲಿ ದುರ್ಯೋಧನ ಇದ್ದಾನೆ, ಎದುರುಗಡೆ ದುಶ್ಯಾಸನ ನಿಂತಿದ್ದಾನೆ. ಕರ್ಣನಿಗೆ ಹೇಳಿದ, ದುರ್ಯೋಧನಿಗೆ ಹೇಳಿದ, ಇನ್ನೂ ಎರಡು ಕಡೆಯಲ್ಲಿ ಒಬ್ಬ ಕೃಪಾಚಾರ್ಯ, ಒಬ್ಬ ಅಶ್ವತ್ಥಾಮ, ಇನ್ನೊಂದು ಕಡೆಯಲ್ಲಿ ಕೃತವರ್ಮ. ಆಹಾ, ಒಳ್ಳೆ ಸೈನ್ಯ ಜಮಾಯಿಸಿದೆ ಸುತ್ತ. ಅವರೆಲ್ಲರಿಗೂ ಹೇಳಿದ, ಗಟ್ಟಿಯಾಗಿ ಕೇಳ್ಕೊಂಡ್ರು, ಕುಂತಿ ಪುತ್ರನಾದ ನಾನು ಈಗಿಂದೀಗಲೇ ಈ ದುಶ್ಯಾಸನನ್ನು ಎದೆ ಬಗೆದು ರಕ್ತವನ್ನು ಪಾನ ಮಾಡ್ತೇನೆ. ಇವನು ಬದುಕಬೇಕು ಅಂತ ಆಸೆ ಇದ್ದರೆ ಯಾರು ಅವನನ್ನು ಉಳಿಸ್ತೀರೋ, ಗಂಡಸರಿದ್ದವರು ಎದುರಿಗೆ ಬನ್ನಿ ನೋಡೋಣ ಅಂಥೇಳಿ, ನಿಹನ್ಮಿ ದುಶ್ಯಾಸನ ಮಧ್ಯ ಪಾಪಂ ಸಂರಕ್ಷತಾಂ ಅದ್ಯ ಸಮಸ್ತ ಯೋಧಾ
उडिदवर कौरवर कडे एल्लरू ओट्टिगे बनि नोडोण निहन् मिदुशासनम् इत्येव मुक्त्वा सासाभ्यधावत् निहन्तु कामो अतिबलः तरस्वी महागजं केसरि कोयथैव दोड्ड आनेयन्न सिंहाट्टिसिकोण्डु होदन्ते निगृह्य दुःशासनमेकवीरः शोधनस्य अधिरथेः समक्षं दुर्योधन कण्णेदरिगे सेनापतिय कण्णेदरिगे अवनन्न हिडिदुकोण्ड भद्रवागि आमेले हेळ्तान असिं समुद्यम्य शितं सुधारं कण्ठे पदाक्रम्य च वेपमानं दुःशासनन्न हिडिद गोम्बे हिडियुवन्ते केळगे कडिविद अवन कोरळ मेले एडगालन्न इट्ट गोरगोरगोर अन्त इद्दाने होट्टे उब्बरिसिकोळ्ता इदे एल्लो पापि ನನ್ನ ಪತ್ನಿಯ ಸೀರೆ ಕೈ ಹಾಕಿದೆಯಲ್ಲ ಯಾವ ಕೈ ಅದು ಅಂತ ಕೇಳಲಾಗಿ ನಾಚಿಕೆ ಇಲ್ಲದೆ ಎಡಗೈಯನ್ನು ಮೇಲಕ್ಕೆ ತೋರಿಸಿದ ಭೀಮಸೇನ ಆ ಕೈಯನ್ನೇ ಹಿಡಿದು ಬಾಳೆ ಕಂಬವನ್ನು ನೆಲದಿಂದ ಕಿತ್ತು ಬಿಸಿಡುವಂತೆ ಆ ಶರೀರದಿಂದ ಕೈಯನ್ನೇ ಕಿತ್ತ ಕಿತ್ತವನೇ ಅದರಿಂದಲೇ ಹಿಗ್ಗ ಮುಗ್ಗ ಹೊಡೀತಾ ಇದ್ದಾನೆ ಹೊಡೆದ್ರೆ ಕಣ್ಣು ಒಂದು ಕಡೆ ಜಾರಿತು ಬಾಯಿ ಒಂದು ಕಡೆ ಹೋಯಿತು ಬಲಗಾಲಿಂದ ದವಡೆಯ ಮೇಲೆ ಒದ್ದಿದ್ದಾನೆ ಹಲ್ಲು ಚದರಿತು ಮೇಲಿನ ಸಾಲು ಕೆಳಗಿನ ಸಾಲು ಅಲ್ಲಿಂದಾಚೆಗೆ ಉಬ್ಬಿದ್ದ ಹೊಟ್ಟೆಯನ್ನು ಬಗೆದು ಎರಡೂ ಕೈಗಳಿಂದ ರಕ್ತವನ್ನು ಮೇಲೆ ಕೆತ್ತುಕೊಂಡು ಲಯ ಕರ್ಣ ಇವನನ್ನು ರಕ್ಷಿಸ್ತೇನೆ ಅಂತ ಹೇಳಿದ್ದೆ ಬಾ ಇಲ್ಲಿ ನೋಡ್ಬಾ ಎಂಬುದಾಗಿ ಕೌರವರ ಕಡೆ ಇದ್ದವ್ರನ್ನೆಲ್ಲ ಕರೀತಾನೆ ಕುಮಾರವ್ಯಾಸ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾನೆ ತನ್ನ ಕಡೆ ಇದ್ದ ಕೃಷ್ಣನನ್ನು ಅರ್ಜುನನನ್ನು ನೋಡಿ ಹೇ ಕೃಷ್ಣ ಇಂಥ ಕೆಲಸ ನೀನು ಮಾಡಿರಲಿಕ್ಕಿಲ್ಲ ರಾಕ್ಷಸರನ್ನು ಕೊಂದಿರಬಹುದು ಬೇಕಾದರೆ ಇವತ್ತು ನೀನು ಬಂದು ದುಶ್ಯಾಸನ ಬಿಡಿಸು ನೋಡೋಣ ಅಂಥೇಳಿ ಆಹಾ ಕುಂತಿ ತಾಯಿ ನನಗೆ ಏನು ಎದೆ ಹಾಲು ಊಡಿಸಿದ್ಲು ಆ ಹಾಲು ಕೂಡ ಇಷ್ಟು ರುಚಿಯಾಗಿಲ್ವಲ್ಲ ಅಂತ ಗಬಗಬನೆ ಆ ದುಶ್ಯಾಸನನ ಬಿಸಿ ರಕ್ತವನ್ನು ಕುಡಿತಾ ಇದ್ದಾನೆ ಇದು ನಿಜವಾಗಿ ಕುಡಿದೇ ಕುಡಿಲಿಲ್ವೇ ಅಂತ ಒಂದು ಸಂದೇಹ ಇದನ್ನು ಮುಂದೆ ಭೀಮಸೇನನ್ನೇ ಕೇಳ್ತಾಳೆ ಗಾಂಧಾರಿ ನನ್ನ ಮಕ್ಕಳನ್ನೆಲ್ಲ ಕೊಂದೆ ಅವರು ತಪ್ಪು ಮಾಡಿದರು ಅದೆಲ್ಲ ಸರಿ ಅವ್ರ ಪಾಪಕ್ಕೆ ಅವ್ರು ಹೋದರು ಅಂತ ಒಪ್ಕೊಳ್ತೇನೆ ಆದರೆ ಸ್ವಂತ ಸೋದರನ ರಕ್ತವನ್ನು ಕುಡಿದೆಯಲ್ಲೋ ಭೀಮ ಇದು ಮಾಡ್ಬೋದಾಗಿತ್ತೇನೋ ಅಂದರೆ ಭೀಮ ಹೇಳ್ತಾನೆ ತಾಯಿ ತುಟಿಯನ್ನು ಮೀರಿ ಹಲ್ಲಿನ ಒಳಕ್ಕೆ ಒಂದು ಹನಿ ರಕ್ತ ಹೋಗಿದ್ರೆ ನೀನಿಟ್ಟ ಆಣೆಯನ್ನು ನಾನು ಒಪ್ಕೊಳ್ತೇನೆ ರಕ್ತವನ್ನು ನೇರವಾಗಿ ನಾ ಕುಡಿಯಲಿಲ್ಲ ಕುಡಿದಂತೆ ನಾಟಕ ಮಾಡಿದೆ ಹಲ್ಲಿನೊಳಗೆ ಹೋಗಲಿಲ್ಲ ಅಂತ ಬಾಯಿಬಿಟ್ಟು ಹೇಳ್ತಾನೆ ಇದ್ರ ಮೇಲೆ ಕೆಲವು ಪ್ರಶ್ನೆ ಹೇಳ್ತಾರೆ ಹಾಗಿದ್ರೆ ಪ್ರತಿಜ್ಞೆ ಪೂರೈಸ್ತೇ ಪೂರೈಸಲಿಲ್ಲವೇ ರಕ್ತ ಕುಡಿಯದೇ ಇದ್ದರೆ ಪ್ರತಿಜ್ಞೆ ಪೂರೈಸಲಿಲ್ಲ ಕುಡಿದಿದ್ದ ಪಕ್ಷದಲ್ಲಿ ಸೋದರ ರಕ್ತ ಕುಡಿದವನ್ನು ಪಾಪ ಬರುತ್ತಲ್ಲ ಅಂದರೆ ಇದಕ್ಕೆ ಚಲಿತಾರ್ಥ ಅಂತ ಹೇಳ್ತಾರೆ ಒಬ್ಬನಿಗೆ ಆನೆ ಹತ್ತಿ ಕೂತ್ಕೊಳ್ಳೋ ಯೋಗ ಇರ್ತದೆ ಯಾವುದೋ ಹಳ್ಳಿ ಹುಡುಗ ನೋಡ್ತಾ ಇರ್ತಾನೆ ಜಾತಕದಲ್ಲಿ ಬರೆದಿದ್ದಾರೆ 8ನೇ ವಯಸ್ಸಲ್ಲಿ ಆನೆ ಮೇಲೆ ಕೂಡುವ ಯೋಗ ಅಂತ ಯಾವುದೋ ಮುರುಖ ದೇವಸ್ಥಾನದಲ್ಲಿ ಒಂದು ಕಲ್ಲಿನಾಲೆ ಮೇಲೆ ಕೂತ್ಕೊಳ್ತಾನೆ ಚಾಪೆ ಮೇಲೆ ಬರೆದಿರುವ ಚಿತ್ರದ ಆನೆ ಮೇಲೆ ಕೂತ್ಕೊಳ್ತಾನೆ ಚಲಿತಾರ್ಥವಾಯಿತು ಸ್ವಾಮಿ ನಿಮಗಿವತ್ತು ಜೈಲು ಸೇರುವ ಯೋಗ ಇದೆ ಬಂದಿ ಖಾನೆ ಸೇರ್ತಿ ಜೋಯಿಸರು ಹೇಳಿರ್ತಾರೆ ನೋಡೋಣ ಎಲ್ಲಿ ಜೈಲು ಬರುತ್ತೆ ಒಂದು ನೋಡ್ತಿರುವಾಗ 8ನೇ ಮಡಿಗೆ ಹೋಗಬೇಕು ಲಿಫ್ಟ್ನಲ್ಲಿ ಅರ್ಧದಲ್ಲಿ ಲಿಫ್ಟ್ ಕೈ ಕೊಟ್ಟಿತು ಅವನಿಗೆ ಅಲ್ಲಿ ಜೈಲು ವಾಸವಾಯಿತು ಬಂದವರೆಲ್ಲ ರಿಪೇರಿ ಮಾಡೋ ತನಕ ಇದಕ್ಕೆ ಚಲಿತಾರ್ಥ ಅಂತ ಹೇಳಿದ್ದಾರೆ ಅಂಥದ್ದೊಂದು ಚಲಿತಾರ್ಥ ಅಂತ ಇಟ್ಕೊಂಡು ಇಂಥ ಧರ್ಮ ಸಂಕಟದ ಪ್ರಶ್ನೆಗಳನ್ನು ತೀರಿಸಿಕೊಳ್ಳಬೇಕು ಅಲ್ಲಿಂದಾಚೆಗೆ ಕಂಠೇ ಪದಾಕ್ರಮ್ಯ ಚ ವೇಪಮಾನಂ ಉವಾಚ ತದ್ಗೌರಿತಿ ಯದ್ಬ್ರುವಾಣ ಎಲ್ಲೋ ದುಷ್ಟ ನಮ್ಮನ್ನು ದನಗಳು ದನಗಳು ಅಂತ ಹಂಗಿಸಿದೆಯಲ್ಲ ಏ ರಾಜಸೋ ಯಾವ ಭೃತೆ ಪವಿತ್ರ ಜಾತಾ ಕಚ ಯಾಜ್ಞ ಸೇನ್ಯ ದುರಾತ್ಮನ್ನೇ ಕೃಷ್ಣನ ಕೈಯಿಂದ ಅಭಿಷಿಕ್ತವಾದ ನನ್ನ ಪತ್ನಿಯ ತಲೆಗೂದರನ್ನು ಮುಂದಲೇ ಹಿಡಿದೆಳ್ಕೊಂಬಂದೆಲ್ಲ ತೇ ಪಾಣಿನ ಕತರೇಣಾವ ಕೃಷ್ಣ ಯಾವ ಕೈ ಅಂತ ಕೇಳಿದ ಕೈ ತೋರಿಸ್ತಾ ಕೈಯನ್ನು ಕಿತ್ತ ಹೊಡೆದ ಎದೆಯನ್ನು ಬಗೆದ ಆಮೇಲೆ ಭೀಮನ ಕೋಪ ಆರಲಿಲ್ಲ ಗೊಳೋ ಅಂತ ಅಳ್ತಾನೆ ಯಾತಕ್ಕೆ ಅಂತ ಕೇಳಿದರೆ ನೀ ಬೇಗನೆ ಸತ್ತು ಹೋಗಿಬಿಟ್ಟೆ ನನ್ನ ದುಃಖ ತೀರಲಿಲ್ಲವಲ್ಲ ಇನ್ನೊಂದು ಸಲ ಹುಟ್ಟಿ ಬಾ ಮತ್ತೊಂದು ಸಲ ಕೊಲ್ತೇನೆ ಈ ಕಥೆ ಓದುವಾಗ ನಮಗೆ ನಗಬೇಕು ಅಳಬೇಕು ತಿಳಿಲಿಲ್ಲ ಉತ್ಕೃತ್ಯ ವಕ್ಷ ಪತಿತಸ್ಯ ಭೂಮವು ಅಥಾಪಿ ಪಿಬತಿ ಶೋಣಿತಂ ಅಸ್ಯ ಕೋಷ್ಣಂ ತಥೋ ನಿಪತ್ಯಸ್ಯ ಶಿರೋಪಕೃತ್ಯ ತಲೆಯನ್ನು ತಿರುಚಿ ತಿರುಚಿ ಮುಂಡದಿಂದ ಕಿತ್ತು ದೂರಕ್ಕೆ ಎಸೀತಾನೆ ಭೀಮಸೇನ ಸತ್ಯಾಂ ಚಿಕೀರ್ಷು ಮತಿಮಾನ್ ಪ್ರತಿಜ್ಞಾಂ ಭೀಮೋ ಪಿಬತಿ ಶೋಣಿತಮಸ್ಯ ಕೋಷ್ಣಂ ಎದೆ ರಕ್ತವನ್ನು ಕುಡಿತಾನೆ
ಮತ್ತೆ ಮತ್ತೆ ಕುಡಿತಾನೆ. ಸ್ತನ್ಯಸ್ಯ ಮಾತು, ತಮ್ಮ ತಾಯಿಯ ಸ್ತನ್ಯವು ಇಷ್ಟು ರುಚಿಯಾಗಿರಲಿಲ್ಲ. ಋಷಿ ನೋಡ್ತೀಯ ಅರ್ಜುನ ಬಾರೋ ಇಲ್ಲಿ ಅಂತ ಅವನನ್ನು ಕರೀತಾನೆ. ಆ ಸೈನ್ಯದಲ್ಲಿದ್ದವ್ರು ಕೌರವ ಪಾಂಡವ ವೀರರೆಲ್ಲ ಹೆದರಿಬಿಟ್ರು. ಭೀಮೋಪಿ ಹತ್ವ ತತ್ರೈವ ದುಶ್ಯಾಸನ ಮಮರ್ಷಣ ಪೂರಯಿತ್ವ ಅಂಜಲಿಂ ಭೋಯ ಉರುಧಿರಸ್ಯ ಉಗ್ರ ನಿಸ್ವನಃ ಶೃಣ್ವತಾಂ ಲೋಕವೀರಾಣಾಂ. ಆ ಸೇರಿದ್ದ ವೀರ ಎದುರಿಗೆ ಹೇಳ್ತಾನೆ, ಏಷತೆ ರುಧಿರಂ ಕಂಠಾತಿ, ಇದು ಕಂಠ ಪ್ರದೇಶ ರಕ್ತ ಕುಡಿತಾ ಇದ್ದೇನೆ, ಇದು ಎದೆಯಿಂದ ರಕ್ತ ಕುಡಿತಾ ಇದ್ದೇನೆ, ಇದು ಹೊಟ್ಟೆಯಿಂದ ರಕ್ತ ಕುಡಿತಾ ಇದ್ದೇನೆ. ಯಾವುದಕ್ಕೆ ಯಾವುದು ಪ್ರಮಾಣ ಕೋಟಿಯಲ್ಲಿ ವಿಷ ಹಾಕಿದ್ರಲ್ಲ ಅದಕ್ಕೆ ಈ ರಕ್ತಪಾನ, ಕಾಲು ಕೂಟ ಕುಡಿಸಿದ್ರಲ್ಲ ಅದಕ್ಕೆ ಈ ರಕ್ತಪಾನ, ದನಗಳು ಅಂತ ಬೈದ್ರಲ್ಲ ಅದಕ್ಕೆ ಈ ರಕ್ತಪಾನ, ನಮ್ಮನ್ನು ಅರಗಿನ ಮೇಲೆ ಸುಡ್ಸೋಕೆ ನೋಡಿದ್ರಲ್ಲ ಅದಕ್ಕೆ ಈ ರಕ್ತಪಾನ. ದೂತೇನ ರಾಜ್ಯಾಹರಣಂ ಅರಣ್ಯೇ, ಜೂಜಾಡಿ ನಮ್ಮನ್ನು ಕಾಡಿ ಕಳಿಸಿದ್ರಲ್ಲ ಅದಕ್ಕಾಗಿ ಇದು. ದ್ರೌಪದ್ಯಾ ಕೇಶಪಕ್ಷಸ್ಯ, ಏನು ದುರ್ಯೋಧನ ಕಣ್ಣೆದುರಿಗೆ ನಡೆದು ಹೋಯಿತು, ತಮ್ಮನನ್ನು ಒಬ್ಬರೂ ಕಾಪಾಡುವುದಕ್ಕಾಗಲಿಲ್ಲ, ಎಲ್ಲರೂ ಹೆದರಿಕೊಂಡು ಓಡಿ ಹೋದರು. ಇನ್ನೂ ಸಾಯಂಕಾಲವಾಗಲೇ ಇಲ್ಲ, ದೊಡ್ಡ ಅನಾಹುತವಾಗಿ ಹೋಯಿತು. ದಶಸಂಖ್ಯಾಕಾನಾಂ ಧಾರ್ತರಾಷ್ಟ್ರಾಣಾಂ ವಧ, ಅಲ್ಲಿ ನಿಂತಿದ್ದ ಮೈ ಕೈ ಎಲ್ಲ ರಕ್ತವಾಗಿದೆ. ಕುಮಾರವ್ಯಾಸ ಈ ಸಂದರ್ಭದಲ್ಲಿ ವಿಶೇಷ ಒಂದು ದೃಶ್ಯವನ್ನು ಕಲ್ಪಿಸಿದ್ದಾನೆ. ದ್ರೌಪದಿಗೆ ಹೇಳಿ ಕಳಿಸಿ, ದ್ರೌಪದಿಯನ್ನು ಕರೆಸಿ, ಅವಳಲ್ಲಿರಲಿಲ್ಲ. ಮೂಲ ಭಾರತ ಪ್ರಕಾರ ತೌರೂರಿಗೆ ಹೋಗಿದ್ದಳು, ಯುದ್ಧಭೂಮಿಯಲ್ಲಿ ಸ್ತ್ರೀಯರ ಪ್ರವೇಶವಿರಲಿಲ್ಲ. ಕುಮಾರವ್ಯಾಸ ಸನ್ನಿವೇಶ ಬದಲಾಯಿಸಿ ಅವಳನ್ನು ಕರೆಸಿ, ಎಳೆಯ ಪ್ರಿಯೇ ನೋಡು, ನಿನ್ನ ತಲೆಗೆ ಕೈ ಹಾಕಿದವರ ಸ್ಥಿತಿ ಹೀಗೆ ಮಾಡಿದ್ದೇನೆ ಅಂಥೇಳಿ ಆ ದ್ರೌಪದಿಯನ್ನು ತೊಡೆ ಮೇಲೆ ಕೂರಿಸಿಕೊಂಡು ದುಶ್ಯಾಸನನ ಮುರಿದ ದವಡೆಯಿಂದ ಅವಳ ತಲೆಯ ಕೂದಲನ್ನು ಬಾಚಿ, ದುಶ್ಯಾಸನ ರಕ್ತವನ್ನು ತಲೆಗೆಲ್ಲ ಸುಗಂಧ ತೈಲದಂತೆ ತಟ್ಟಿ ಆ ಕೂದಲನ್ನು ಮುಡಿದಿದ್ದಾನೆ ಎಂಬುದಾಗಿ. ಇವರಿಬ್ಬರನ್ನು ನೋಡಿದರೆ ವೀರಲಕ್ಷ್ಮೀ ವೀರ ನರಸಿಂಹನಂತೆ ಕಾಣಿಸ್ತಾ ಇತ್ತು, ನರಸಿಂಹಾವತಾರವನ್ನು ಮೀರಿಸ್ತು ಎಂಬುದಾಗಿ. ಈ ಪ್ರಸಂಗದಲ್ಲಿ ಕುಮಾರವ್ಯಾಸ ರೌದ್ರರಸವನ್ನು ತುಂಬ ಚೆನ್ನಾಗಿ ಮರೆದಿದ್ದಾನೆ. ಮಹಾಭಾರತದಲ್ಲಿ ಇಷ್ಟು ಅದ್ಭುತವಾದ ರೌದ್ರರಸ ಇನ್ನೊಂದು ಪ್ರಕರಣದಲ್ಲಿಲ್ಲ. ಇನ್ನು ದುರ್ಯೋಧನ ನೋಡಿದ, ಅಯ್ಯೋ ನನ್ನ ತಮ್ಮಂದ್ರ ಗತಿ ಏನು ಅಂತ ಹೇಳುವಷ್ಟರಲ್ಲಿ 10 ಜನ ದುರ್ಯೋಧನ ತಮ್ಮಂದಿರು, 79 ಆಗಿತ್ತು. ಇನ್ನೊಂದು 10 ಜನ ತಾವಾಗಿ ಕೋಪದಿಂದ ನಮ್ಮ ಅಣ್ಣನ ಕೊಂದರಲ್ಲ ಅಂಥೇಳಿ ದುಶ್ಯಾಸನನ ಸೇಡನ್ನು ತೀರಿಸ್ಕೊಳ್ಳುವುದಕ್ಕೆ ಹತ್ತಿರ ಬಂದರು. ಅವ್ರನ್ನೆಲ್ಲ ಚಿಂದಿ ಬಟ್ಟೆ ಹರಿಯುವಂತೆ ಹರಿದು ಹಾಕಿ ಕೊಂದು ಹಾಕಿದ್ದಾನೆ. 10 ಜನ ಸತ್ತರು. ದುರ್ಯೋಧನ ತಲೆ ತಲೆ ಚಚ್ಚಿಕೊಂಡ. ಆದರೆ ಒಂದು ಸ್ವಾರಸ್ಯ, ಕರ್ಣನನ್ನು ಒಂದು ಮಾತು ಬೈಯುವುದಿಲ್ಲ. ಇದೇ ಕೆಲಸ ಏನಾದರೂ ದ್ರೋಣಾಚಾರ್ಯರ ನೇತೃತ್ವದಲ್ಲಾಗಿದ್ದರೆ, ಭೀಷ್ಮನ ನೇತೃತ್ವದಲ್ಲಾಗಿದ್ದರೆ ಹೆಜ್ಜೆ ಹೆಜ್ಜೆ ಖಂಗಿಸಿರೋದನ್ನು ನೋಡಿದ್ದೇವೆ. ಅದೇನು ಕರ್ಣನ ಮೇಲೆ ಮೋಹವೋ ಪ್ರೀತಿಯೋ ಎಲ್ಲವನ್ನೂ ಸಹಿಸಿಕೊಂಡ. ಕರ್ಣ ಹೆದರಿಕೊಂಡು ಹೋಗೋ ಸಂದರ್ಭದಲ್ಲಿ ಶಲ್ಯ ಅವನಿಗೆ ಹೇಳ್ತಾನೆ, ಆಶ್ವಾಸನೆ ಕೊಡ್ತಾನೆ, ನೋಡಿದೇನೋ ಅರ್ಜುನನ ತೋರಿಸು ಅಂತ ಕೇಳಿದೆಯಲ್ಲ, ಭೀಮನ್ ತೋರಿಸು ಅಂತ ಕೇಳಿದೆಯಲ್ಲ, ಎಲ್ಲಿ ಆ ಭೀಮ ದುಶ್ಯಾಸನ ಕೊಲ್ಲುವಾಗ ಸೇನಾಪತಿಯಾದ ನಿನ್ನ ಕರ್ತವ್ಯ ಏನಿತ್ತು? ಅವನನ್ನು ನಿವಾರಿಸಿದೆಯಾ? ಸುಮ್ಮನೆ ಜಂಬ ಬೆಚ್ಚಿಕೊಂಡೆ, ನನಗೂ ನಿನಗೂ ವ್ಯರ್ಥವಾದ ಜಗಳವಾಯಿತು. ಎಲ್ಲಿ ಈಗಲಾದರೂ ನಿನ್ನಲ್ಲಿ ಭಯಂಕರ ಅಸ್ತ್ರಗಳಿದೆ ಅಂತ ಹೇಳ್ಕೊಳ್ತೀಯಲ್ಲ, ಸರ್ಪಾಸ್ತ್ರವನ್ನು ಪ್ರಯೋಗಿಸು ಎಂಬುದಾಗಿ ಹೇಳ್ತಾನೆ. ಆ ಹೊತ್ತಿನಲ್ಲಿ ಭೂಮಿ ಮತ್ತು ಆಕಾಶದಲ್ಲಿದ್ದ ಭೂತರಾಶಿಗಳು, ಪಕ್ಷಿಗಳು, ಪಿಶಾಚಿಗಳು, ಯಕ್ಷರು, ಗಂಧರ್ವರು ಎರಡು ಗುಂಪಾಗಿ ಹೋಗಿ ಅರ್ಜುನನ್ನು ಕೆಲವರು ಕೊಂಡಾಡುವರು, ಕರ್ಣನ ಪಕ್ಷವನ್ನು ಕೆಲವರು ವಹಿಸುವರು. ಇದಕ್ಕೆ ನಾವು ಧ್ರುವೀಕರಣ ಅಂತ ಹೇಳ್ತೇವೆ, ಪೋಲರೈಸೇಷನ್ ಅಂತ ಹೇಳ್ತೇವೆ. ಒಂದು ರಾಷ್ಟ್ರದಲ್ಲಿ ಮಹಾನಾಯಕರಿಬ್ಬರು ಬೇರೆ ಬೇರೆ ಜಾತಿಯವರಾಗಿದ್ದರೆ ಇಡೀ ದೇಶ ಜಾತಿಯ ಜಗಳದಲ್ಲಿ ಹೊರಡು ಹೋಗುತ್ತೆ ಅನ್ನೋದಕ್ಕೆ ಮಹಾಭಾರತ ಈ ಪ್ರಸಂಗ ಒಂದು ಉದಾಹರಣೆ. ದೇವ ಆಕಾಶವು ಕರ್ಣಪಕ್ಷದಲ್ಲಿಯೂ ಅಸುರರು, ಮಾಟ ಮಾಡುವವರು, ಗುಹ್ಯಕರು, ವೈಶ್ಯರು, ಶೂದ್ರರು, ಸೂತರು, ಶಂಕರ ಜಾತಿಯವರು, ಪ್ರೇತಗಳು, ಪಿಶಾಚಿಗಳು, ಹದ್ದುಗಳು, ಮೃಗಾಂಡಜಾಹ, ರಾಕ್ಷಸಾಹ, ಅಶ್ವ, ನಾಯಿ, ಶೃಗಾಲ, ನರಿಗಳು ಇವೆಲ್ಲವೂ ಕರ್ಣನ ಕಡೆ ನಿಂತುಕೊಂಡವು. ಸೂರ್ಯ, ಭೂಮಿ, ಗಿರಿ, ಸಾಗರ, ನದಿ, ಜಲಾಶಯ, ವೃಕ್ಷ, ಔಷಧಿ ವನಸ್ಪತಿಗಳು, ವಿಷಜಂತುಗಳು, ನಾಗರು, ವಸುರುದ್ರಾದಿತ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ, ಅಗ್ನಿ, ಇಂದ್ರ, ಯಮ, ಕುಬೇರ, ಇಂದ್ರ ಇವರೆಲ್ಲರೂ ಅರ್ಜುನನಿಗೆ ಜಯವಾಗಲಿ ಅಂತ ಕೊಂಡಾಡಿದರು ಎಂಬ ವಿಶೇಷ ಅಧ್ಯಾಯವನ್ನು ಬರೆದಿದ್ದಾರೆ ವೇದವ್ಯಾಸರು. ಇದರ ಪಾಠ ಇಷ್ಟು, ಜಾತಿ ಜಗಳ ಅನ್ನೋದು ಹೊಸದಲ್ಲ,
ಅಮೇರಿಕೆಯಲ್ಲಾದರೂ ಅಷ್ಟೇ, ಚೈನಾದಲ್ಲಾದರೂ ಅಷ್ಟೇ, ಯಾವ ದೇಶದಲ್ಲಾದರೂ ಅಷ್ಟೇ, ಹಿತಾಹಿತ ಪಕ್ಷಗಳು ಎರಡೆರಡು ಬೇರೆ ಬೇರೆ ಇರ್ತವೆ. ವಾರ್ ಪ್ರೊಡಕ್ಷನ್, ಯುದ್ಧ ಸಾಮಗ್ರಿ ತಯಾರು ಮಾಡುವವರು ಒಂದು ಗುಂಪು ಅಮೇರಿಕಾದಲ್ಲಿದ್ದಾರೆ, ಅವರ ಸಾಮಗ್ರಿ ಫ್ಯಾಕ್ಟ್ರಿ ನಡೀಬೇಕು. ಕಲಾವಿದರಿರ್ಬೋದು, ಕವಿಗಳಿರ್ಬೋದು, ನಮ್ಮ ದೇಶದ ಹುಡುಗರಿರ್ಬೋದು, ಇವರು ಚೆನ್ನಾಗಿರಲಿ ಅನ್ನೋರು. ಯಾವುದೇ ರಾಷ್ಟ್ರ ಪರಿಪೂರ್ಣ ಐಕಮತ್ಯದಿಂದ ಯಾವತ್ತೂ ಇದ್ದಿದ್ದಿಲ್ಲ. ಇಂಥ ವಿಷಮ ಪ್ರಸಂಗಗಳಲ್ಲಿ ಇದು ಒಗ್ಗಿ ಬರ್ತದೆ. ಕಾಮಕ್ರೋಧ ಎಂಬುದನ್ನು ತೋರಿಸುವ ಪ್ರಸಂಗ ಇನ್ನು ನಾಗಾಸ್ತ್ರ ಪ್ರಯೋಗ ಪ್ರಸಂಗಕ್ಕೆ ಹೋಗೋಣ.